ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನೀವು ಯಾವುದನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಹೃದಯಪೂರ್ವಕವಾಗಿ ಮಾಡಿರಿ ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಕೊಲಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ತನು ತನ್ನ ಜನರನ್ನು ನಿರ್ಬಂಧದಿಂದ ಮುಕ್ತಿಗೊಳಿಸುತ್ತಾನೆ ಬೆದರಿಕೆಗಳಿಂದ ಬಲವಂತದಿಂದ ಮುಕ್ತಗೊಳಿಸುತ್ತಾನೆ ಅನುದಿನ ತಮ್ಮ ಶರೀರಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸುವ ಉದ್ದೇಶಕ್ಕಾಗಿ ಇವುಗಳಿಂದ ಮುಕ್ತಗೊಳಿಸುತ್ತಾನೆ ಈಗ ಮೊದಲಿನಂತೆ ಯಾರೆಲ್ಲ ತಣ್ಣಗಾಗುತ್ತಾರೋ ಅವರು ತನ್ನ ಬಲಿ ಸಲ್ಲಿಸುವುದನ್ನು ನಿಲ್ಲಿಸಬಹುದು ಆದರೆ ತಾನು ಸ್ವತಃ ಸೋತವನಾಗುತ್ತಾನೆ ದೇವರು ಪಾಪವನ್ನು ಖಂಡಿಸುತ್ತಾನೆ ಮತ್ತು ಆತನ ಜನರಿಗೆ ಪಾಪ ಮಾಡುವ ವಿಷಯದಲ್ಲಿ ಯಾವುದೇ ಸ್ವಾತಂತ್ರ್ಯವಿಲ್ಲದಿದ್ದರೂ ಪಾಪವನ್ನು ವಿರೋಧಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡಲು ಬತ್ತರಾಗಿದ್ದಾರೆ ಬಲಿ ಸಲ್ಲಿಸುವ ವಿಷಯದಲ್ಲಿ ಅದು ವಿಭಿನ್ನವಾಗಿರುತ್ತದೆ ಎಂದು ನಾವು ನಮ್ಮ ಮನಸ್ಸಿನ ಮುಂದೆ ಸ್ಪಷ್ಟವಾಗಿ ಇಡಬೇಕಾಗಿದೆ ಕರ್ತನು ಉಚಿತ ಕಾಣಿಕೆಯ ಅರ್ಪಣೆಗಾಗಿ ಕರೆಯುತ್ತಿದ್ದಾನೆ ಮತ್ತು ಯಾವುದನ್ನಾಗಲಿ ಹೃದಯಪೂರ್ವಕವಾದ ಒಳ್ಳೆಯ ಚಿತ್ತದಿಂದ ಹೌದು ಅತ್ಯುತ್ಸಾಹದಿಂದ ಕೊಡದಿದ್ದರೆ ಅದನ್ನು ಹಾಗೆಯೇ ಇಟ್ಟುಕೊಳ್ಳಬಹುದು ಆದರೆ ಬಲಿ ಸಲ್ಲಿಸದೇ ಇರುವವರು ಬೋಧಕನ ಆತ್ಮವನ್ನು ಮತ್ತು ಆತನ ಭಕ್ತಿಯನ್ನು ಅನುಕರಿಸುವವರಿಗೆ ವಾಗ್ದಾನ ಮಾಡಿರುವ ಬಹುಮಾನಗಳನ್ನು ಕಳೆದುಕೊಳ್ಳುತ್ತಾರೆ